ಬೇಸ್ ಅನ್ನ ಟ್ರ್ಯಾಕ್ ಆನ್ ಮೈ ಫೇಸ್ ಅಂಡ್ ಬ್ಯಾಡ್ ಲೈಕ್ ಐ ಟೇಕ್. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಜ್ಜು ಮಾಡುವ ನಮಸ್ಕಾರಗಳು. ಹಾಗೆ ಕಾಲೋನಿ ಪ್ರಜ್ಜು ಗೇಮಿಂಗ್ಗೆ ಸುಸ್ವಾಗತ ಕೊಡ್ತಾ ಗಾಯ್ಸ್. ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವರಿಬ್ಬರು ನಿಂತ್ಕೊಂಡು ಲಾಬಿ ಲೀಮೌಟ್ ಆಗ್ತಾಯಿದ್ರು, ಅಲ್ಲಿ ಸಿಕ್ಕಾಪಟ್ಟೆ ಮಾತುಕತೆ ನಡೀತು. ಆ ಮಾತುಕತೆಯೆಲ್ಲ ರೆಕಾರ್ಡ್ ಮಾಡಿದ್ದೆ, ಬಟ್ ರೆಕಾರ್ಡ್ ವಿಡಿಯೋ ಮಾತ್ರ ರೆಕಾರ್ಡ್ ಆಗೈತೆ, ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಏನು ನಡೀತು ಅಂತ ಎರಡೆರಡು ಮಾತಲ್ಲಿ ಹೇಳ್ತೀನಿ. ಅವರಿಬ್ಬರು ನನ್ನ ಇನ್ವೈಟ್ ಮಾಡ್ತಾರೆ, ಒಂಥರ ಏನೋ ಒಂಥರ ಮಾತಾಡ್ತಾರೆ, 1 ವರ್ಷದಷ್ಟು ಕಷ್ಟಮಿಗೆ ಕರೀತಾರೆ. ಅದಕ್ಕೋಸ್ಕರ ಇವಾಗ ಅವ್ರ ಜೊತೆ 1 ವರ್ಷದಷ್ಟು ಕಷ್ಟ ಮಾಡ್ತಾಯಿದ್ದೀನಿ. ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೈತೆ, ಡೆಸರ್ಟಿಗಲ್ಲಿ ತೊಗೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲೇ ಮುಂದೆ ಒಬ್ಬ ಕಾಣಿಸ್ಕೊಂಡ, ಒಬ್ಬ ಆ ಕಡೆಯಿಂದ ಬರ್ತಾಯಿದ್ದಾನೆ, ಒಬ್ಬ ಈ ಕಡೆಯಿಂದ ಬರ್ತಾಯಿದ್ದಾರೆ. ಒಬ್ಬನಿಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಮಾತ್ರ, ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡ್ಬಿಟ್ಟ. ಆ್ಯಂಡ್ ಇಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ರಶ್ ಮಾಡ್ತವ್ರೆ, ಯಾರಿಗೆ ಹೊಡೆಯೋಣ ಅಂತ ಗೊತ್ತೇ ಆಗ್ತಿಲ್ಲ. ಒಳ್ಳೆ ಡ್ಯಾಮೇಜ್ ಕೊಟ್ಟ ಮಾತ್ರ ಒಬ್ಬ ಇಲ್ಲಿ. ಆ್ಯಂಡ್ ಇಲ್ಲಿ ಎಲ್ಲೋಗ್ಬಿಟ್ರು ಇಬ್ಬರು, ಕಣ್ಣಿಗೆ ಕಾಣಿಸ್ತಿಲ್ಲ. ಇಲ್ಲೊಬ್ಬ ಯಾರು ಇಮೋಟ್ ಹಾಕ್ತಾರೆ ಅಂತ ತಗೊಳ್ಳೋ ಮಗ. ಇಲ್ಲಿ ಇವನಿಗೆಂತೂ ಓಪಿಯಾಗಿ ಬಿತ್ತು ಮಾತ್ರ ಹೆಡ್ ಶಾಟು, ಇಮೋಟ್ ಹಾಕೋತಾನೆ ನಿಂತವನೆ. ಇವನೆಂತೂ ನೀಲಿ ಕಲರ್ ಬಟ್ಟೆ ಹಾಕಿರೋನು, ಸಿಕ್ಕಾಬಟ್ಟೆ ಆಟಾಡಿಸ್ತಾನೆ ಮಾತ್ರ ಕೈಗೆ ಸಿಗಲ್ಲ. ಓಡಿ ಓಡಿ ಹೋಗ್ತವನೆ, ಎಲ್ಲಿಗೆ ಓಡೋಗ್ತವನೆ ಅಂತ ಗೊತ್ತಿಲ್ಲ. ನಾನು ಇವನ್ನ ಓಡಿಸ್ಕೊಂಡೋಗಿ ಸುಸ್ತಾಗಿ ಹೋಗ್ಬಿಡ್ತು, ನನಗೆಂತೂ ಇವನು ಕೈಗೆ ಸಿಗಂಗಿಲ್ಲ ಅಂತಮ್ಮ. ನೋಡಿ, ಇಲ್ಲಿ ಆ ಕಡೆಯಿಂದ ಈ ಕಡೆ ಓಡ್ ಬರ್ತಾನೆ, ಈ ಕಡೆಯಿಂದ ಆ ಕಡೆ ಓಡ್ ಬರ್ತಾನೆ. ಆ್ಯಂಡ್ ಫೈನಲಿ ಇಲ್ಲಿ ಝೋನ್ ಸಿಂಕ್ ಆಯಿತು, ಇವನಿಗೆ ಹೆಡ್ ಶಾಟ್ ಎಲ್ಲ ಹೊಡೆಯೋಕ್ಕಾಗಲ್ಲ, ಬಾಡಿಲೇ ಹೊಡೆದು ಮುಗ್ಸಾಕ್ಬಿಟ್ಟೆ. ಅಂತಿಂದ ಗೈಸ್, ಇಲ್ಲಿ ಒಂದೇ ರೌಂಡ್ನ ವಿಕ್ಟ್ರಿ ಮಾಡ್ಕೊಂಡು ಇವಾಗ ಎರಡನೇ ರೌಂಡ್ ಕಡೆ ಬಂದಿದ್ದೀನಿ. ಎರಡನೇ ರೌಂಡ್ ನಾನು ತೊಗೊಂಡಿದ್ದೀನಿ ಇವಾಗ UMP. ಇಲ್ಲಿ ಒಬ್ಬ ಆ ಕಡೆಯಿಂದ ಬರ್ತವನೆ, ಒಬ್ಬ ಈ ಕಡೆಯಿಂದ ಬರ್ತವನೆ. ಮೊದಲು ಇಲ್ಲಿರೋನ ಮುಗಿಸ್ಕೊಂಡು ಬಿಡೋಣ ಅಂತ ಬಂದೆ, ಅವನಿಗೆಂತೂ ಚೀಂದಿ ಆಗಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ ನನಗೂ ಒಳ್ಳೆ ಡ್ಯಾಮೇಜ್ ಕೊಟ್ಟ, ಹೆಲ್ಮೆಟ್ನೇ ಫುಲ್ಲು ಡ್ಯಾಮೇಜ್ ಮಾಡಾಕ್ಬಿಟ್ಟವನೆ. ಇನ್ನೊಬ್ಬ ಅವ್ನ ಟೀಮೇಟು ಇಲ್ಲಿ ಅವನ ರಿವ್ಯೂ ಮಾಡೋಕ್ಕೆ ಓಡಿ ಓಡಿ ಬರ್ತವನೆ. ಇಲ್ಲಿ ರಿವ್ಯೂ ಮಾಡ್ದ ಅನಿಸುತ್ತೆ, ಪ್ಯಾಕ್ ಮಾಡ್ಕೊಂಡೆ ಬಿಟ್ಟ. ಇಲ್ಲ ಗೈಸ್, ಇಲ್ಲಿ ಮತ್ತೆ ಓಡೋಗ್ತವನೆ, ಏನಕ್ಕೆ ಬಂದು ಗೊತ್ತಿಲ್ಲ. ಬಂದ ರಿವ್ಯೂ ಮಾಡ್ದಲೇ ಮತ್ತೆ ವಾಪಸ್ ಆಗ್ತವನೆ, ಏನಕ್ಕೆ ಹೋಗ್ತವನಪ್ಪ ಇವನು, ಇವನ ಹತ್ರ ಲೂಟ್ ಮಾಡೋಕ್ಕೆ ಬಂದಿದ್ದ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಅಲ್ಲಿ ನಿಂತ್ಕೊಂಡು ಇಮೋಟ್ ಆಗ್ತವನು ಗೈಸ್. ಇಲ್ಲಿ ಇವನೊಬ್ಬ ಮಾತ್ರ ಲಾಬಿಲಿ ಹೆವಿ ಮಾತಾಡ್ತಾ ಇದ್ದ, ನನ್ನ ಬರೀ ಡೆಸರ್ಟಿಗಲಲ್ಲೇ ಓಡಿದ್ದೀನಿ ಅಂತ ಫುಲ್ಲು ಸ್ಕೋಪಾಗಿ ಮಾತಾಡ್ತಾ ಇದ್ದ. ಬರೀ ಡೆಸರ್ಟಿಗಲ್ಲಿ ಇಟ್ಕೊಂಡು ಆಡ್ತವನೆ, ನೋಡೋಣ ಏನು ಮಾಡ್ತಾನೆ ಅಂತ. ಹಿಂಗೆ ಬಂದೆ ಇಲ್ಲಿ ಓಪಿಯಾಗಿ ಹೊಡೆದ ಗೈಸ್, ಇಲ್ಲಿ ಡೆಸರ್ಟಿಗಲಲ್ಲಿ. ಆ್ಯಂಡ್ ಗೈಸ್, ಇಲ್ಲಿ ಸೆಕೆಂಡ್ ರೌಂಡ್ನ ಅವರೇ ವಿಕ್ಟ್ರಿ ಮಾಡಿಕೊಂಡು ಇವಾಗ ಮೂರೇ ರೌಂಡ್ ಕಡೆ ಬಂದಿದ್ದೀವಿ. ಈ ರೌಂಡು ಯಾರು ಹೊಡಿತಾರೆ ನೋಡೋಣ. ಇಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ರಶ್ ಮಾಡ್ಕೊಂಡು ಬರ್ತವ್ರೆ, ಒಬ್ಬ ಮುಂದೆ ಬರ್ತಾನೆ, ಒಬ್ಬ ಲೆಫ್ಟಿಂದ ಬರ್ತಾನೆ. ಮುಂದೆ ಬರೋನಿಗಿಂತೂ ಓಪಿಯಾಗಿ ಬಿತ್ತು ಮಾತ್ರ ಹೆಡ್ ಶಾಟು, ಇನ್ನೊಬ್ಬನಿಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ. ಇನ್ನು ಒಂದೇ ಒಂದು ಬುಲೆಟಿಗೆ ಇದ್ದಾನೆ, ಬಟ್ ಇಲ್ಲಿ ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡ್ಬಿಟ್ಟ. ಇನ್ನು ಗ್ಲೂವಲ್ ಹೊಡೆಯೋಕ್ಕಾಗಲ್ಲ, ಸ್ಕ್ಯಾಲರ್ ಬರೀ ಬಿಟ್ಬಿಟ್ಟೆ. ಹೋಗ್ಬಿಟ್ಟು ಇವನಿಗೆ ಒಂದೆರಡು ಇಮೋಟ್ ತೋರಿಸೋಣ. ಇವನು ಅವಾಗಲಿಂದ ಇಮೋಟ್ ಆಗ್ತವನು, ನಿಂತ್ಕೊಂಬಿಟ್ಟು ಇಮೋಟ್ ಶೋಡೋಕ್ಕೆ ಟ್ರೈ ಮಾಡ್ತಿದ್ದ ಅವಾಗಲಿಂದ. ಇವನು ಇವನೊಬ್ಬನ ಹತ್ರನೇ ಇಮೋಟ್ ಇರೋದು ಅಂದ್ಕೊಂಬಿಟ್ಟವನೆ. ಕಂದ, ನಮ್ಮ ಹತ್ರನೂ ಐತೆ ಕಣ ಇಮೋಟು, ನೋಡ್ಕೊಳ್ಳೋ ನೋಡ್ಕೊಳ್ಳೋ ಹಂಗೆ ಊರ್ಕೊಳ್ಳೋ. ಇವನ್ನ ಕ್ಲಿಯರ್ ತೊಗೊಂಡ್ಬಿಡೋಣ. ಅವ್ನ ಟೀಮೇಟು ಇಲ್ಲಿ ಹೊರಗಡೆ ಬಂದ, ಅವನು ಇಮೋಟ್ ಹಾಕೊಂಡು ನಿಂತವನೆ. ಗೈಸ್, ಇವರಿಬ್ರಿಗೂ ಇಮೋಟ್ ಗಾಳಿ ಅನಿಸುತ್ತೆ, ಬರೀ ಇಮೋಟ್ನೇ ತೋರಿಸ್ತವ್ರು ಅವಾಗಲಿಂದ. ಈ ಕಡೆಯಿಂದ ಹೋಗ್ಬಿಡ್ತೀನಿ, ಎಲ್ಲಿದೆಯೋ ಅಂತಮ್ಮ, ಎಲ್ಲೋಗ್ಬಿಟ್ಟವನು. ಇಲ್ಲೇ ನಿಂತ್ಕೊಂಡಂಗ ಸಿಲಿ ಅವನಿಗೆ ಅಂತೂ ಓಪಿಯಾಗಿ ಬಿತ್ತು ಮಾತ್ರ ಹೆಡ್ ಶಾಟು. ಇವನು ಇಮೋಟ್ ಹಾಕೊಂಡು ನಿಂತವನು ಇಮೋಟ್ ಶಾಟ್ ಹೊಡೆಯೋಕ್ಕೋಸ್ಕರ. ಇವಾಗ ನಾವು ಮೂರನೇ ರೌಂಡ್ನ ಗೆದ್ಕೊಂಡು ನಾಲ್ಕನೇ ರೌಂಡ್ ಕಡೆ ಬಂದಿದ್ದೀವಿ. ಇಲ್ಲಿ ಇಬ್ಬಿಬ್ಬರು ಒಟ್ಟೊಟ್ಟಿಗೆ ರಶ್ ಮಾಡ್ಕೊಂಡು ಬರ್ತವ್ರೆ, ಯಾಕಂದರೆ ಹೋದ ರೌಂಡ್ ಸೋತು ಬಿಟ್ರಲ್ಲ ಅದಕ್ಕೆ. ಇಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಬರ್ತವ್ರೆ, ಬಂದರೋ ಬಂದರೋ ಬಂದರೋ, ನಿಮ್ಮ ಸಾವು ನನ್ನ ಕೈಯಲ್ಲಿ ಬಂದರು. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟಾಗ ಇಲ್ಲಿ ಓಪಿಯಾಗಿ ಹೊಡೆದ ಮಾತ್ರ, ನನಗಂತೂ ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಅವನಿಗೆ. 360 ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ, ಬೇಗ ಒಂದು ಮೆಡಿಕಿಟ್ ಹಾಕ್ಕೊಂಡು ಡೀಲ್ ಆಗೋಣ. ಇಲ್ಲಿ ಇಬ್ಬರು ಸುತ್ತ ಕವರ್ ಮಾಡ್ಕೊಂಡವ್ರೆ ಅಂದ್ಕೊಂಡೆ. ಇಲ್ಲಿ ಒಬ್ಬ ಕಾಣಿಸ್ಕೊಂಡ, ಇಲ್ಲಿ ಡ್ಯಾಮೇಜ್ ಕೊಟ್ಟೆ, ಬಟ್ ಇಲ್ಲಿ ಗ್ಲೂವಲ್ ಬೀಳಿಲ್ಲ, ನನಗೆಂತೂ ಓಪಿಯಾಗಿ ಹೊಡೆದ ಮಾತ್ರ ಹೆಡ್ ಶಾಟ್ನ. ಇವಾಗ ಎರಡು ಎರಡು ಈಕ್ವಲ್ ಆಗೈತೆ. ಇವಾಗ 5 ರೌಂಡ್ ಕಡೆ ಬಂದಿದ್ದೀನಿ, ಇವನಿಗೆಂತೂ ಒಳ್ಳೆ ಡ್ಯಾಮೇಜ್ ಕೊಟ್ಟೆ. ಒಂದು ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡ, ನಾನು ಕವರ್ ತೊಗೊಂಡೆ, ಈ ಸೈಡ್ ಇದ್ದಾನೆ ಅಂತ ಬರ್ತಾಯಿದ್ದೀನಿ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ತೊಗೊಳ್ಳೋ ಮಗ. ಇಲ್ಲಿ ಓಪಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ ಇವನಿಗೆಂತೂ ಚಿಂದಿಯಾಗಿ ಬಿತ್ತು ಮಾತ್ರ, ನನಗೂ ಒಳ್ಳೆ ಡ್ಯಾಮೇಜ್ ಕೊಟ್ಟ. ಸ್ಕೈಲ್ ಆಡಿರೋದ್ರಿಂದ ಗ್ಲೂವಲ್ ಹಾಕೊಂಡು ಹಾಕೊಂಡು ಈಲ್ ಆಗ್ತಾ ಇದ್ದೀನಿ ಅವಾಗಲಿಂದ. ಇವನ್ನ ಕ್ಲಿಯರ್ ತೊಗೊಂಡ್ಬಿಟ್ಟೆ. ಇನ್ನೊಬ್ಬ ನೋಡಿ, ಇಲ್ಲಿ ಮಂಕಿ ಥರ ಕುತ್ಕೊಂಡು ಬರ್ತವನೆ, ಕಳ್ಳೊಂಥರವ ಡೆಸರ್ಟಿಗಲ್ಲಿ ಇಟ್ಕೊಂಡು ಡೆಸರ್ಟಿಗಲಲ್ಲಿ ಹೊಡಿತೀನಿ ಅಂತ ಚಾಲೆಂಜ್ ಹಾಕೋನೆ, ನೋಡೋಣ ಹೊಡಿತಾನ ಅಂತ. ಆ್ಯಂಡ್ ಎಲ್ಲೋಗ್ಬಿಟ್ನಪ್ಪ ಈ ಅಣ್ಣತಮ್ಮ, ಎಲ್ಲಿದೆಯೋ ಅಣ್ಣತಮ್ಮ, ಹೊರಗಡೆ ಬಾರೋ. ಮೋಸ್ಟ್ಲಿ ಲೂಟ್ ಮಾಡ್ತವನೆ ಅನಿಸುತ್ತೆ, ಇಲ್ಲೇ ಫೈಯರ್ ಮಾಡ್ತವನೆ ಮಗ. ಹಿಂದೆ ನೋಡೋ, ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಬಾಡಿಲಿ ಹೋಗ್ಬಿಟ್ಟ. ಅಂತಿಂದ ಗೈಸ್, ಇಲ್ಲಿ ಇವಾಗ ನಾವು 5 ರೌಂಡ್ನ ವಿಕ್ಟ್ರಿ ಮಾಡ್ಕೊಂಡು ಇವಾಗ 6 ರೌಂಡ್ ಕಡೆ ಬಂದಿದ್ವಿ, ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ. ಇಲ್ಲಿ ಡೆಸರ್ಟಿಗಲ್ ಅಣ್ಣ ಬರ್ತವನೆ, ಡೆಸರ್ಟಿಗಲ್ ತಗೊಂಬಂದವನೇ ಅನಿಸುತ್ತೆ. ಇಲ್ಲಿ ಬರೀ ಡೆಸರ್ಟಿಗಲಲ್ಲೇ ಫೈಯರ್ ಮಾಡ್ತವನೆ, ಬೇರೆ ಗನ್ ಹಿಡ್ಕೊಂಬರ್ತಿಲ್ಲ. ಅವ್ನ ಟೀಮೇಟ್ ಅಂತೂ ನನಗೆ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟ ಮಾತ್ರ, ಸ್ವಲ್ಪ ಬ್ಯಾಕಪ್ ತೊಗೊಂಡ್ಬಿಡೋಣ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ತೊಗೊಳ್ಳೋ ಮಗ. ಇಲ್ಲಿ ಓಪಿಯಾಗಿ ಬಿತ್ತ ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ ಶಾರ್ಟ್ ಕನ್ನಲ್ಲಿ.
ಫಸ್ಟ್ ಬುಲೆಟ್ ಕನೆಕ್ಟ್ ಆಗಲಿಲ್ಲ, ಸೆಕೆಂಡ್ ಬುಲೆಟ್ ಸಖತ್ತಾಗಿ ಕನೆಕ್ಟ್ ಆಯಿತು ಮಾತ್ರ ಅವನಿಗೆ. ಇನ್ನೊಬ್ಬ ಅವ್ನು ಟೀಮೇಟು ಬರೀ ಡೆಸರ್ಟ್ ಈಗಲ್ಲಿ ಇಟ್ಕೊಂಡು ಬರ್ತಾವನೆ, ಮಗ ನಿನಗೆ ಡೆಸರ್ಟ್ ಈಗಲ್ಲಲ್ಲೇ ಹೊಡಿತೀನಿ ತಡಿಯೋ, ಮೊದಲು ಇವನ್ನ ಕ್ಲಿಯರ್ ತೊಗೊಂಡ್ಬಿಡ್ತೀನಿ, ಮತ್ತು ಇವನ್ನ ಕ್ಲಿಯರ್ ತೊಗೊಂಬೋಣ, ಯಾಕಂದರೆ ಗ್ಯಾಪಲ್ಲಿ ರಿವ್ಯೂ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇವರೇನು ರಿವ್ಯೂ ಮಾಡೋ ಥರ ಕಾಣಿಸ್ತಿಲ್ಲ, ಆದರೂ ಹೇಳೋಕ್ಕಾಗಲ್ಲ, ರಿವ್ಯೂ ಮಾಡಿದರೂ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕ್ಲಿಯರ್ ಆಯಿತು, ವೆಸ್ಟು ಡ್ಯಾಮೇಜ್ ಆಗೈತೆ, ವೆಸ್ಟು ರಿಪೇರ್ ಮಾಡ್ಕೊಂಡು ಅವನ್ನ ಹೊಡೆಯೋಣ. ಇಲ್ಲಿ ನಿಂತ್ಕೊಂಡು ಮತ್ತೆ ಇಮೋಟ್ ಹಾಕ್ತವನೆ ಗೈಸ್. ಇಲ್ಲಿ ಇವನೇಂತೂ ಅವಾಗಲಿಂದ ನನಗಂತೂ ಸಿಕ್ಕಾಪಟ್ಟೆ ಉರುಸ್ತವನು, ಇಮೋಟ್ ಹಾಕ್ಕೊಂಡು ಇಮೋಟ್ ಹಾಕ್ಕೊಂಡು ಇವನು ಬೇಕು ಬೇಕು ಅಂತ ಇಮೋಟ್ ಹಾಕ್ತವನೋ ಇಲ್ಲ ಇಮೋಟ್ ಶರ್ಟ್ ಹೊಡೆಯೋಕ್ಕೋಸ್ಕರ ಇಮೋಟ್ ಹಾಕ್ತವನೋ ನನಗೆ ಗೊತ್ತಾಗ್ತಿಲ್ಲ. ಇವನ್ನ ಡೆಸರ್ಟ್ ಈಗಲಲ್ಲೇ ಹೊಡಿಬೇಕು, ಹೊಡೆದ್ರೆ ಇಲ್ಲೇ ಮುಂದೆ ಕಾಣಿಸ್ಕೊಂಡ ಫೈರ್ ಮಾಡಿದೆ, ಮಿಸ್ ಫೈರ್ ಆಯಿತು. ಇವನಿಗೆ ಡೆಸರ್ಟ್ ಈಗಲಲ್ಲೇ ಹೊಡಿತೀನಿ, ಇವನು ಒಬ್ಬನೇ ಡೆಸರ್ಟ್ ಈಗಲ್ ಪ್ಲೇಯರ್ ಅಂದ್ಕೊಂಬಿಟ್ಟವನೆ, ನಮಗೂ ಡೆಸರ್ಟ್ ಈಗಲ್ ಆಡ್ಸಕ್ಕೆ ಬರುತ್ತೆ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕೋತಿ ಥರ ಜಂಪ್ ಮಾಡ್ತವನೆ. ಇಲ್ಲಿ ನೂಬಾಕ್ ಬೇರೆ ಮಾಡ್ತಾನೆ, ಕರೆಕ್ಟಾಗಿ ಆಡೋಕ್ಕೂ ಬರಲ್ಲ, ಒಂಥರ ನೂಬಡೆ ಥರ ಗನ್ ಹಿಡ್ಕೊಂಡು ಹೋಗೋದು ಕಾಣಿಸುತ್ತೆ, ತಕ್ಷಣ ಎರಡು ಶರ್ಟ್ ಹೊಡೆದ್ಬಿಡೋದು. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಹೋಗ್ಬಿಟ್ಟ ಗೈಸ್, ಇಲ್ಲಿ ಕಣ್ಣಿಗೆ ಕಾಣಿಸ್ತಿಲ್ಲ, ಇಲ್ಲೇ ಮುಂದೆ ಕಾಣಿಸ್ಕೊಂಡಾಗ ಗೈಸ್ ಇಲ್ಲಿ ತಗೊಳ್ಳೋ ಮಗ. ಇಲ್ಲಿ ಓಪಿಯಾಗಿ ಬಿದ್ದು ಗೈಸ್, ಇಲ್ಲಿ ಎರಡು ಶಾರ್ಟ್ ಮಾತ್ರ ಅಣ್ಣ ತಮ್ಮ ಫುಲ್ಲು ಶಾಕ್ ಆಗಿಬಿಟ್ಟಿರ್ತಾನೆ. ಇವಾಗ ನಾವು ಎಷ್ಟೇ ರೌಂಡ್ ಕಡೆ ಬಂದಿದ್ದೀವಿ ಅಂದರೆ ಏಳನೇ ರೌಂಡ್ ಕಡೆ ಬಂದಿದ್ದೀವಿ. ಈ ರೌಂಡ್ ಇಬ್ಬರು ಇಬ್ಬರು ಒಟ್ಟಿಗೆ ಅಟ್ಯಾಕ್ ಮಾಡ್ತವ್ರೆ, ಸ್ವಲ್ಪ ಬ್ಯಾಕಪ್ ತೊಗೊಂಡ್ಬಿಡೋಣ, ಯಾಕಂದರೆ ಇಬ್ಬರೂ ಒಟ್ಟಿಗೆ ಹೊಡೆಯೋಕ್ಕಾಗಲ್ಲ, ಒಬ್ಬೊಬ್ಬರಾಗಿ ಹೊಡ್ಕೋಬೇಕು. ಸ್ವಲ್ಪ ಬ್ಯಾಕಪ್ ತೊಗೊಂಡು ಆ ಕಡೆಯಿಂದ ಓಡಿ ಬರ್ತೀನಿ ಹಿಂದೆಯಿಂದ, ಅವ್ರಿಗೆ ಗೊತ್ತಾಗ್ದಂಗೆ. ಮೋಸ್ಟ್ಲಿ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ಆ ಕಡೆ ಓಡೋಗೋರೆ. ಇಲ್ಲಿ ಒಬ್ಬ ಕಾಣಿಸ್ಕೊಂಡು ಅವನಿಗಂತೂ ಓಪಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ ಫುಲ್ಲು ರೆಡ್ ನಂಬರ್ ಮಾತ್ರ ಇವನಿಗಂತೂ. ಇವನ್ನ ಕ್ಲಿಯರ್ ತೊಗೊಂಡ್ಬಿಡ್ತೀನಿ, ಅವ್ನು ಟೀಮ್ ಮೇಟು ಬಂದೇ ಬಿಟ್ಟ. ಬಾರೋ ಮಗ ಬಾರೋ, ಇವನ ಹತ್ರ ಬರೀ ಡೆಸರ್ಟ್ ಈಗಲ್ಲ ಐತೆ ಅಷ್ಟೇ, ಇನ್ನೇನು ಗನ್ನೇ ಇಟ್ಕೊಂಡಿಲ್ಲ. ಯಾರೇ ಎಲ್ಲೋಗ್ಬಿಟ್ಟು ಇಲ್ಲೇ ಓಡಾಡ್ತವನು ಗೈಸ್. ಇಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತವನೆ, ಶಾರ್ಟ್ ಕನ್ನಲ್ಲಿ ಒಂಟೆ ಪಡೆ ಟ್ರೈ ಮಾಡೋಣ. ಇಲ್ಲ ಡೆಸರ್ಟ್ ಈಗಲಲ್ಲೇ ಹೊಡಿತೀನಿ. ಇಲ್ಲಿ ಲೂಟ್ ಮಾಡ್ಕೊಂಡ ಅನಿಸುತ್ತೆ ಗೈಸ್, ಇಲ್ಲಿ ಲೂಟ್ ಮಾಡ್ಕೊಂಡ ಅನಿಸುತ್ತೆ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ತಗೊಳ್ಳೋ ಮಗ ಅಂತ ಹೊಡೆಯೋಣ ಅಂತ ಓದಿ, ನನಗೆಂತೂ ಸಖತ್ತಾಗಿ ಹೊಡೆದ ಯು ಎಂ ಪಿಲಿ ಅಂತ. ಇವಂದು ಗೈಸ್ ಇಲ್ಲಿ ಇವಾಗ ಅವರೇ ವಿಕ್ಟ್ರಿ ಮಾಡಿಕೊಂಡ್ರು, ಏಳನೇ ರೌಂಡ. ನಾವಿವಾಗ ಎಂಟನೇ ರೌಂಡ್ ಕಡೆ ಬಂದಿದ್ದೀವಿ, ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಮಾತ್ರ. ಇನ್ನೊಬ್ಬ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಒಬ್ಬೇ ಒಬ್ಬ ಬಂದವನೇ. ಮದ್ಯವನ್ನ ಕ್ಲಿಯರ್ ತೊಗೊಂಡ್ಬಿಡ್ತೀನಿ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಗೈಸ್. ಇಲ್ಲಿ ಒಂದೇನೋ ಹೆಡ್ ಶಾಟ್ ಬಿತ್ತು, ಹೀಲಾಗ್ಬಿಟ್ಟಿರ್ತಾನೆ ಎಷ್ಟೊಟ್ಟಿಗೆ, ಹೆಂಗಂದರೆ ಗ್ಲೂವಲ್ ಹಾಕೊಂಡು ಹಾಕೊಂಡು ಹೀಲಾಗ್ಬಿಟ್ಟಿರ್ತಾನೆ. ಇಲ್ಲೇ ಕಾಣಿಸ್ಕೊಂಡು ಅವನಿಗೆ ಓಪಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ. ಆ್ಯಂಡ್ ಇವನ್ನ ಕ್ಲಿಯರ್ ತೊಗೊಳೋಣ. ಇಲ್ಲಿ ಅವ್ನ ಟೀಮೇಟು ಒಳ್ಳೆ ಡ್ಯಾಮೇಜ್ ಕೊಟ್ಟ, ಅವನಿಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಇನ್ನು ಒಂದೇ ಒಂದು ಬುಲೆಟ್ ಇಗಿದ್ದಾನಷ್ಟೇ. ಇವಾಗ ರಶ್ ಮಾಡ್ಕೊಂಡು ಹೋಗೋಣ ಹೊರಗಡೆ. ಬಾರೋ ಮಗ, ಇಲ್ಲಿ ಓಪಿಯಾಗಿ ಬಿತ್ತು ಗೈಸ್, ಇಲ್ಲಿ ಮಾತ್ರ ಒನ್ ಟ್ಯಾಪ್ ಇವನಿಗೆ ಅಂತೂ. ಅಂತ ಇವಂತ ಗೈಸ್, ಇಲ್ಲಿ ಇವಾಗ ನಾವು ಎಂಟನೇ ರೌಂಡ್ನ ವಿಕ್ಟರಿ ಮಾಡ್ಕೊಂಡು ಇವಾಗ ಒಂಬತ್ತನೇ ರೌಂಡ್ ಕಡೆ ಬಂದಿದ್ದೀವಿ. ಒಬ್ಬ ಮಾತ್ರ ಮುಂದೆ ಕಾಣಿಸ್ಕೊಳ್ತಾವನೆ, ಇನ್ನೊಬ್ಬ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಹಿಂದೆಯಿಂದ ಬರ್ತಾವನೆ ಅನಿಸುತ್ತೆ. ಇಲ್ಲೇ ಲೆಫ್ಟಲ್ಲಿ ಕಾಣಿಸ್ಕೊಂಡ ತಗೊಳ್ಳೋ ಮಗ, ಅವನಿಗೆಂತೂ ಓಪಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ. ಇನ್ನೊಬ್ಬ ರಶ್ ಮಾಡ್ಕೊಂಡು ಬಂದ, ತಪ್ಪು ಮಾಡ್ಬಿಟ್ಟೆ ಅಂತ ಮಾ ರಶ್ ಮಾಡಿ. ಇಲ್ಲಿ ಇಬ್ಬರು ಹೆಡ್ ಶಾಟಲ್ಲೇ ಹೋದರು, ಈ ಮೋಟಾಗಿ ಸ್ವಲ್ಪ ಉರಿಸ್ತೆ. ಇನ್ನು ಒಂದೇ ಒಂದು ರೌಂಡ್ ನಾನು ನೋಡಿದ್ರೆ ಗುಯ್ಯ ಆಗ್ಬಿಡುತ್ತೆ, ಹೆಂಗಾರ ಮಾಡಿ ರೌಂಡ್ನ ಹೊಡಿಬೇಕು. ಇಲ್ಲಿ ಒಬ್ಬನಿಗೆ ಅಂತೂ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಫುಲ್ಲು ಡ್ಯಾಮೇಜ್ ಆಗಿದ್ದಾನೆ, ರಶ್ ಮೇಲೆ ರಶ್ ಮಾಡ್ಕೊಂಡು ಬರ್ತಾವ್ರೆ. ಇನ್ನೊಬ್ಬ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಹಿಂದೆಯಿಂದ ಏನಾರು ಬರ್ತಾವನ. ಇಲ್ಲಿ ಒಬ್ಬನಿಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಅವನಿಗಂತೂ ಓಪಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ. ಇನ್ನೊಬ್ಬ ರಶ್ ಮಾಡ್ಕೊಂಡು ಬಂದ, ಮೊದಲು ಈಲ್ ಆಗ್ಬಿಡೋಣ, ಆಮೇಲೆ ಅವನ ಹತ್ರ ಫೈಟ್ ತಗೊಳ್ಳೋಣಂತೆ. ಇನ್ನು ಒಬ್ಬನೇ ಇರೋದು, ಆರಾಮಾಗಿ ಹೊಡಿಬೋದು ಅವನ. ಬಾರೋ ಮಗ ಹೊರಗಡೆ ಬಾರೋ. ಆ್ಯಂಡ್ ಇಲ್ಲೋಗ್ಬಿಟ್ಟ ಗೈಸ್, ಇಲ್ಲಿ ಇಲ್ಲಿ ರಿವ್ಯೂ ಮಾಡ್ತವನೆ ಅಣ್ಣ ತಮ್ಮ, ಸೋಲ್ತೀವಿ ಅಂತ ಭಯ ಬಂದ್ಬಿಟ್ಟು ರಿವ್ಯೂ ಮಾಡ್ಕೊಳ್ತಾವ್ರೆ, ರಿವ್ಯೂನೇ ಆಗ್ಬಿಟ್ಟ. ಆ್ಯಂಡ್ ಹೊರಗಡೆ ಬಂದರು, ರಿವ್ಯೂ ಆಗಿ ಬಂದರು, ನಿಮ್ಮ ಸಾವು ನನ್ನ ಕೈಲೇ. ಹೊರಗಡೆ ಬಂದರು ಹ್ಯಾಂಡ್ ತಂದಿರ, ಇಲ್ಲಿ ಹೊರಗಡೆ ಬಂದರು ಹೊಡೆಯೋಣ ಅಂತ ಓದೆ, ಗ್ಲೂವಲ್ ಹಾಕ್ಕೊಂಡು ಕವರ್ ತೊಗೊಂಡ್ಬಿಟ್ಟ. ಗಾಯಸ್ ಇಲ್ಲಿ ಇವರಿಬ್ಬರು ಹೆವಿ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಒಬ್ಬನಿಗೆಂತೂ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, 54 ಹೆಡ್ ಶಾಟ್ ಬಿತ್ತು, ಅವರೇ ರಶ್ ಮಾಡ್ಕೊಂಡು ಬರಲಿ. ಆ್ಯಂಡ್ ಇಲ್ಲಿ ಒಬ್ಬ ರಶ್ ಮಾಡ್ಕೊಂಡು ಬಂದ, ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ನನಗೆಂತೂ ಗಾಯಸ್ ಇಲ್ಲಿ ಒನ್ ಟ್ಯಾಪ್ ಹೊಡೆದ್ಬಿಟ್ಟ ಸಖತ್ತಾಗೆ. ಆ್ಯಂಡ್ ಗೈಸ್ ಇಲ್ಲಿ ಮತ್ತೆ ಈ ಮೋಡ್ ತೋರಿಸ್ತವನು, ಇವನ್ನ ಬಿಡ್ಬೇಕಾ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಇನ್ನು ಒಂದೇ ಒಂದು ಬುಲೆಟ್ ಇದ್ದನಷ್ಟೇ ತೊಗೊಳೋಮಗ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟು ಬಾಡಿಲಿ ನಾಕ್ ಮಾಡಿಬಿಟ್ಟೆ, ಇವನ್ನ ಕ್ಲಿಯರ್ ತೊಗೊಂಡ್ಬಿಡ್ತೀನಿ, ಯಾಕಂದರೆ ರಿವ್ಯೂ ಮಾಡಿಬಿಡ್ತಾನೆ ಬಂದ್ಬಿಟ್ಟು. ಅದಕ್ಕೋಸ್ಕರ ಇವನ್ನ ಕ್ಲಿಯರ್ ತೊಗೊಂಡ್ಬಿಡೋಣ. ಆ್ಯಂಡ್ ಗೈಸ್ ಇದೇ ಗ್ಯಾಪಲ್ಲಿ ಇನ್ನೂ ಯಾರ್ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ, ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಓಕೆನಾ. ಇನ್ನೊಬ್ಬ ಇದನ್ನು ಅಷ್ಟೇ ಅಂತ ಬಂದೆ, ಬಟ್ ನಾನು ಹೊಡೆದೆ ಹಾಕ್ಬಿಟ. ಆ್ಯಂಡ್ ಗೈಸ್ ಇಲ್ಲಿ ಈ ಮ್ಯಾಚ್ ಯಾಕೋ ಇವರೇ ಗೆಲ್ಲೋ ಥರ ಕಾಣಿಸ್ತವ್ರೆ. ಈ ರೌಂಡ್ ಏನಾರು ಅವರೇ ಹೊಡೆದ್ರೆ ಪಕ್ಕ ಅವ್ರಿಗೆ ಹೆವಿ ಕಾನ್ಫಿಡೆನ್ಸ್ ಬರುತ್ತೆ, ನಮಗೂ ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ಆಟಾಡ್ಸ್ ಹೊಡಿಬೇಕು ಇವಾಗ ನಾವು ಅವ್ರಿಗೆ. ಅವ್ರು ಹೆಂಗೆ ನಮ್ಮನ್ನ ಆಟಾಡಿಸ್ತವ್ರೆ ಹಂಗೆ ಆಟಾಡ್ಸ್ ಹೊಡೋಣಂತೆ. ಅವರೇ ರಶ್ ಮಾಡ್ಕೊಂಡು ಬರಲಿ, ಇಬ್ಬರು ಫುಲ್ಲು ದೂರ ದೂರದಲ್ಲಿ ಅವರೇ, ಒಬ್ಬನಿಗಂತೂ ಒಳ್ಳೆ ಡ್ಯಾಮೇಜ್ ಕೊಟ್ಟೆ. ಆ್ಯಂಡ್ ಇಲ್ಲಿ ಇನ್ನೊಬ್ಬ ರಶ್ ಮಾಡ್ಕೊಂಡು ಬರ್ತವನೆ, ಬಾರೋ ಮಗ. ಒಬ್ಬ ಲೆಫ್ಟಿಂದ ಬರ್ತವನೆ, ಒಬ್ಬ ರೈಟಿಂದ ಬರ್ತವನೆ. ಒಬ್ಬನಿಗಂತೂ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್, ಇಲ್ಲಿ ನನಗೂ ಒಳ್ಳೆ ಡ್ಯಾಮೇಜ್ ಕೊಟ್ಟ, ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡೆ.
ಆ್ಯಂಡ್ ಇಲ್ಲಿ ಮತ್ತೆ ಹೊರಗಡೆ ಬಂದೆ, ಇಲ್ಲಿ ಡ್ಯಾಮೇಜ್ ಕೊಟ್ಟು ಟ್ರೈ ಮಾಡಿದೆ ಬಟ್ ಇಲ್ಲಿ ಡ್ಯಾಮೇಜ್ ಆಗ್ತಿಲ್ಲ. ಆ್ಯಂಡ್ ಇಲ್ಲಿ ಮತ್ತೆ ಒಬ್ಬ ಕಾಣಿಸ್ಕೊಂಡೆ, ಒಳ್ಳೆ ಡ್ಯಾಮೇಜ್ ಕೊಟ್ಟೆ. ಇನ್ನು ಒಂದೇ ಒಂದು ಬುಲೆಟಿಗೆ ಇದನ್ನು ಅಷ್ಟೇ ಓಡೋಗ್ಬಿಟ್ಟ ಅನಿಸುತ್ತೆ. ಅವ್ನು ಈಗಾಗೋ ಅಷ್ಟರಲ್ಲಿ ಅವ್ನ ಟೀಮೇಟ್ನ ಹೊಡೆದ್ಬಿಡ್ಬೇಕು. ಇನ್ನೊಬ್ಬ ಅವ್ನ ಟೀಮೇಟ್ ಇಲ್ಲೇ ಇಮೋಟ್ ಹಾಕೊಂಡು ನಿಂತವನೇ, ಹೊರಗಡೆ ಬಾರೋ ಮಗ, ಹೊರಗಡೆ ಬಾರೋ, ನಿನಗೈತೆ ಬಾರೋ, ನಿಂಗೆ ಹೊಡೆಯೋದೆ ಎಡ್ಡು ಬಾರೋ. ಇಲ್ಲೇ ಮುಂದೆ ಕಾಣಿಸ್ಕೊಂಡ, ಬಾಡಿಲಿ ಹೋಗ್ಬಿಟ್ಟ ಗೈಸ್, ಇಲ್ಲಿ ಎಡ್ಡು ಅಂತ ಹೇಳಿದೆ, ಬಾಡಿಲೇ ಕಳಿಸ್ಬಿಟ್ಟೆ ಅವನ್ನ. ಇನ್ನು ಕ್ಲಿಯರ್ ತಗೊಂಡೆ, ಇನ್ನೊಬ್ಬ ಅಲ್ಲಿ ಬ್ಯಾಕಪ್ ತಗೊಂಡು ತಗೊಂಡು ಓಡೋಗ್ತವನೆ, ಡ್ಯಾಮೇಜ್ ಆಗವನಲ್ಲ ಅದಕ್ಕೆ. ಇಲ್ಲಿಗೆ ಓಡೋಗ್ತಾ ಇದೀಯ ಮಗ, ನಿನ್ನ ಸಾವು ನನ್ನ ಕೈಲೇ ಕಣೋ. ಆ್ಯಂಡ್ ಇಲ್ಲೇ ಮುಂದೆ ಕಾಣಿಸ್ಕೊಂಡ, ಫೈರ್ ಮಾಡಿದೆ, ಗುಳುವಲ್ ಹಾಕೊಂಡು ಕವರ್ ತಗೊಂಡ. ಗೈಸ್ ಇವನಂತೂ ಎವಿ ಆಟಾಡಿಸ್ತವನೆ, ಮತ್ತೆ ಇಲ್ಲಿ ಓಡೋಗ್ತಾನೆ ನನ್ನ ಮುಂದೆನೆ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್, ಇಲ್ಲಿ ನಾ ಒಂದೇ ಒಂದು ಬುಲೆಟಿಗೆ ಇದನ್ನಷ್ಟೇ. ಮಗ ಬಾರೋ, ಸಾಯೋ ಸಾಯೋ, ಎಲ್ಲಿದೆಯೋ ಹೊರಗಡೆ ಬಾರೋ. ಇಲ್ಲಿ ಗ್ಲೂ ಒಳಗಡೆ ತಗೊಳಕೊಂಡ ಅನ್ಕೊಂಡೆ, ಇಲ್ಲೇ ಮುಂದೆ ಕಾಣಿಸ್ಕೊಂಡ, ಹಿಂದೆ ನೋಡೋ, ಇಲ್ಲಿ ಚೀಂಜಿ ಆಗಿಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ. ಅಂತಿಂದ ಗೈಸ್ ಇಲ್ಲಿ ಫೈನಲಿ ಬುಯ್ಯ ಆಯಿತು. ಆ್ಯಂಡ್ ನಿಮಗೇನಾದ್ರೂ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವೇನಾದ್ರೂ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಗಂಟೆನ ಆಲಿಗೆ ಸೆಟ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಗೈಸ್, ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.